ಎಲ್ಲರೂ ನಮಸ್ಕಾರ ಡಾಕ್ಟರ್ ವೆಂಕಟರಮ್ನ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಒಂದೇ ನಿಮಿಷದಲ್ಲಿ ಆರೋಗ್ಯ ಹೇಳುವಂಥ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಆತ್ಮೇಲೆ ಅನೇಕರು ಒಂದೇ ನಿಮಿಷದಲ್ಲಿ ಆರೋಗ್ಯವನ್ನು ಹೇಳಿ ಈ ಕಾರ್ಯಕ್ರಮ ಮುಂದುವರಿಸಿ ಅಂತ ಕೇಳ್ಕೊಂಡ ಕಾರಣ ನಾವು ಇದನ್ನು ಮುಂದುವರ್ಸ್ತಾ ಇದ್ದೇವೆ ಯೂರಿ ಕಾಮ್ಲ ಇವತ್ತು ಅನೇಕರನ್ನ ಕಾಡ್ತಾ ಇದೆ ಗೌಟಿ ಆರ್ಥರೈಟಿಸ್ ಅನೇಕರನ್ನ ಕಾಡ್ತಾಯಿದೆ ಅವರಿಗೆ ಕೆಲವು ಉಪಾಯಗಳನ್ನು ಒಂದೇ ನಿಮಿಷದಲ್ಲಿ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸನ್ನು ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ನಮ್ಮ ವೈದ್ಯರ ತಂಡ ರೆಡಿ ಇದೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಪ್ರಯೋಜನ ಪಡಲಿಕ್ಕೆ ಕೆರೆ ಬರ್ತಾ ಇರುವಂಥ ನಂಬರ್ಗೆ ತಾವು ದೂರವಾಣಿ ಕರೆ ಮಾಡಿ ಒಂದು ವಾರದಲ್ಲಿ ನಮ್ಮ ವೈದ್ಯರೇ ಕರೆ ಮಾಡ್ತಾರೆ ಆ ಸಂದರ್ಭದಲ್ಲಿ ತಮ್ಮ ಸಮಸ್ಯೆಯನ್ನು ನಿವೇದಿಸಿಕೊಂಡು ಚರ್ಚೆ ಮಾಡಿ ವೈಯಕ್ತಿಕ ಸಮಸ್ಯೆಗಳನ್ನು ಹೇಳಿ ಆಹಾರ ಔಷಧಿ ಮನೆ ಮದ್ದುಗಳನ್ನು ನಿಮ್ಮ ಮನೆಗೆ ತರಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವ್ರೀ ಕಾಮ್ಲ ಹೌದು ಕಾಫಿ ಬಹಳ ಒಳ್ಳೆಯದು ಸೊ ಈ ಕಾಫಿಯನ್ನು ದಿನಕ್ಕೆ ಎರಡರಿಂದ ಮೂರು ಬಾರಿ ಕುಡಿಯೋದರಿಂದ ಹಾಲು ಕೂಡ ತೊಂದರೆ ಇಲ್ಲ ಪ್ರೋಟೀನ್ ಎಲ್ಲದು ಕೆಟ್ಟದು ಅಂತ ಅಂದ್ಕೊಂಡಿದ್ದಾರೆ ಹಾಗೇನಿಲ್ಲ ಹಾಲಿನಲ್ಲಿರುವಂಥ ಪ್ರೋಟೀನ್ ಸೂಕ್ತ ಸೊ ಕಾಫಿಯನ್ನು ಡೈಲಿ ಮೂರು ಸಲ ಕುಡಿಯೋದ್ರಿಂದ ಯೂರಿಕ್ ಆಮ್ಲ ಹತೋಟಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ಶೇಂಗಾ ತಿನ್ನಬಾರ್ದು ಕಡಲೆಕಾಯಿ ಬೀಜ ಈ ಕಡಲೆಕಾಯಿ ಬೀಜ ತಿಂದರೆ ಯೂರಿಕ್ ಆಮ್ಲ ಹೆಚ್ಚಾಗುತ್ತೆ ಕಡಲೆಕಾಯಿ ಬೀಜದ ಬದಲಿಗೆ ಬಾದಾಮಿ ವಾಲ್ನಟ್ಟು ಹಾಗೆಯೇ ಗೋಡಂಬಿಯನ್ನು ಖಂಡಿತವಾಗಿ ತಿನ್ಬೋದು ನೋಡಿ ಅಲ್ಲೇ ಎರಡೂ ನಟ್ಸೇ ಆದರೆ ಗ್ರೌಂಡ್ ತಿನ್ನಬಾರ್ದು ಬಾದಾಮಿ ವಾಲ್ನಟ್ಟು ಹಾಗೆ ಗೋಡಂಬಿಯನ್ನು ನಾವು ತಿನ್ಬೋದು ಸೊ ಈ ರೀತಿಯ ಉಪಾಯವನ್ನು ನಾವು ತಿಳ್ಕೊಳ್ಳೋದ್ರಿಂದಾಗಿ ಯೂರಿಕ್ ಆಮ್ಲವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಬೀನ್ಸ್ ವೆರೈಟಿ ಬೀನ್ಸ್ ವೆರೈಟಿ ಕಾಳುಗಳನ್ನು ಜಾಸ್ತಿ ತಿಂದರೆ ಯೂರಿಕ್ ಆಮ್ಲ ಜಾಸ್ತಿ ಆಗುತ್ತೆ ಈ ಒಂದು ಪ್ಯೂರಿನ್ ಅನ್ನುವಂಥ ಒಂದು ಅಂಶ ಹೆಚ್ಚಿಗೆ ಇರುವಂಥ ಆಹಾರವನ್ನು ಸೇವಿಸಬಾರ್ದು ನೀವೇ ಒಂದು ಕೆಲಸ ಮಾಡಿಬಿಡಿ ಗೂಗಲಲ್ಲಿ ಹೋಗಿ ಹೈ ಪ್ಯೂರಿನ್ ಮೀಡಿಯಮ್ ಪ್ಯೂರಿನ್ ಲೋ ಪ್ಯೂರಿನ್ ಈ ಒಂದು ಆಹಾರವನ್ನು ಕಂಡುಹಿಡೀರಿ ಸೊ ಹೈ ಪ್ಯೂರಿನ್ ತಿನ್ನಲೇಬಾರ್ದು ಮೀಡಿಯಮ್ ಪ್ಯೂರಿನ್ ಸ್ವಲ್ಪ ತಿನ್ಬೋದು ಲೋ ಪ್ಯೂರಿನ್ ಬೇಕಾದಷ್ಟು ತಿನ್ಬೋದು ಸೊ ಆರಾಮಾಗಿ ಸಿಗುವಂಥ ಒಂದು ಪ್ಲ್ಯಾನ್ ಇದು ಸೊ ಈ ರೀತಿ ಮಾಡಿಕೊಂಡು ನೀವೇ ಕಂಡುಹಿಡಿಯಿರಿ ಲೋ ಪ್ಯೂರಿನ್ ಆಹಾರವನ್ನು ಜಾಸ್ತಿ ಸೇವಿಸ್ತಾ ಬರೋದರಿಂದಾಗಿ ಗೌಟಿ ಅರ್ಥೈಟಿಸ್ ಕಡಿಮೆ ಆಗುತ್ತೆ ಯೂರಿಕ್ ಆ್ಯಸಿಡನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ತುಂಬ ಪೇಯ್ನ್ ಇದ್ದವರು ಕ್ಯಾಬೇಜನ್ನು ಕಟ್ ಮಾಡಿ ಅದನ್ನು ಇಡಬೇಕು ಆಮೇಲೆ ಅದನ್ನು ಒನ್ ಅವರ್ ಆದಮೇಲೆ ಎಲ್ಲಿ ನೋವಿದೆಯೋ ಇದೆಯೋ ಆ ಒಂದು ನೋವಿನ ಭಾಗಕ್ಕೆ ಪ್ಯಾಕ್ ಥರ ಹಾಕಿ ಬಟ್ಟೆಯನ್ನು ಕಟ್ಟಿಟ್ಕೊಳ್ಳೋದ್ರಿಂದಾಗಿ ಒಂದು ಗೌಟಿ ಆರ್ಥ್ರೈಟಿಸ್ ನೋವು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾದರೆ ಸರಿಯಾದ ಜ್ಞಾನ ಸರಿಯಾದ ಆರೋಗ್ಯವನ್ನು ವಹಿಸ್ಕೊಳ್ಲಿಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ನಾವೇ ಈಗ ರಿಸರ್ಚ್ ಮಾಡಲಿಕ್ಕೆ ಶುರು ಮಾಡಬೇಕು ನಿಮಗೇನೋ ಡೌಟ್ಸ್ ಬಂದರೆ ಆ ವಿಷಯವನ್ನು ಹಾಕಿ ರಿಸರ್ಚ್ ಆರ್ಟಿಕಲ್ ಸ್ಕಾಲರ್ಲಿ ಆರ್ಟಿಕಲ್ ಅಂತ ಹಾಕಿ ಆಗ ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ವೀಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡಿಕೊಳ್ಳಿ ತನ್ನ ಮೂಲಕ ಹೆಚ್ಚೆಚ್ಚು ಜನರಿಗೆ ಸರಳ ವಿಷಯಗಳನ್ನು ತಲುಪಿಸೋಣ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ತಮಗೆಲ್ಲರಿಗೂ ವಂದನೆಗಳು